ನಮ್ಮ ನಡುವಾರ್ತೆಗಳಿಗೆ ಮತ್ತೆ ಸ್ವಾಗತ. ಮಂಗಳೂರಿನ ಮಸೂದ್ ಎಜುಕೇಶನ್ ಟ್ರಸ್ಟ್ನ ವಾರ್ಷಿಕೋತ್ಸವ ಗುರುವಾರ ನಡೆಯಿತು. ಮಂಗಳೂರಿನಲ್ಲಿರುವ ಪ್ರತಿಷ್ಠಿತ ಎಂದೇ ಖ್ಯಾತಿ ಪಡೆದಿರುವ ವಿದ್ಯಾಸಂಸ್ಥೆ ಮಸೂದ್ ಎಜುಕೇಷನಲ್ ಹಾಗೂ ಚಾರಿಟೇಬಲ್ ಟ್ರಸ್ಟ್ ಗುರುವಾರ ಮಸೂದ್ ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ಮಸೂದ್ ಸ್ಕೂಲ್ ಆಫ್ ನರ್ಸಿಂಗ್ನ ದೀಪ ಪ್ರಜ್ವಲನ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಟಿವಿ ರಮಣಪೈ ಸಭಾಂಗಣದಲ್ಲಿ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬಿಎಸ್ಸಿ ನರ್ಸಿಂಗ್ ಮತ್ತು ಜಿಎನ್ಎಂ ವಿದ್ಯಾರ್ಥಿಗಳ ನಾಲ್ಕನೇ ಬ್ಯಾಚಿನ ದೀಪ ಪ್ರಜ್ವಲನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭ ಕಾಲೇಜಿನ ವಾರ್ಷಿಕ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯ ನರ್ಸಿಂಗ್ ಕೌನ್ಸಿಲ್ನ ನರ್ಸ್ ರಿಜಿಸ್ಟರ್ಡ್ ಬಿಎನ್ ಮುನಿನಾರಾಯಣಪ್ಪ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಮಾಜದಲ್ಲಿ ಆರೋಗ್ಯವಂತ ಜನರನ್ನು ನಿರ್ಮಾಣ ಮಾಡುವಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳ ಪಾಲು ಬಲು ಅಗತ್ಯ ಎಂದು ಅವರು ಈ ಸಂದರ್ಭ ತಿಳಿಸಿದರು. ವಿದ್ಯಾರ್ಥಿ ಸಮಾಜ ಮುಂದಿನ ಭವಿಷ್ಯದ ಕಣ್ಣುಗಳಿದ್ದಂತೆ ಎಂದು ಅವರು ಇದೇ ಸಂದರ್ಭದಲ್ಲಿ ನುಡಿದರು. Who wants to be live with a discipline? Who wants to devote himself to the profession? Who should have diligence after the formal training of these 12 weeks? If he has an attitude, aptitude. ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಆಸ್ಪತ್ರೆಯ ನರ್ಸಿಂಗ್ ವಿಭಾಗದ ಆಯ್ಲಿನ್ ಮಥಾಯಿಸ್ ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯ ಅಲ್ಪಸಂಖ್ಯಾತ ನಿಗಮದ ಮಾಜಿ ಅಧ್ಯಕ್ಷ ಕೆಎಸ್ ಮೊಹಮ್ಮದ್ ಮಸೂದ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ಸಂದರ್ಭ ರಿಚರ್ಡ್ ಜೇಮ್ಸ್ ಡಿಸೋಜಾ, ಮೊಹಮ್ಮದ್ ಆರಿಫ್ ಮಸೂದ್, ಅಬಿದ್ ಜಲಾಹಲ್, ಮೊಹಮ್ಮದ್ ಆಸಿಫ್ ಮಸೂದ್, ವೀನಾ ಗ್ರೆಟಾ ತೌರೋ, ರಾಕಿನಾಥ್ ಇನ್ನಿತರರು ಹಾಜರಿದ್ದರು.